ಹರೇ ರಾಮ. ಈಶ್ವರು ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪಾಪದ ವಿರುದ್ಧದ ಹೋರಾಟದಲ್ಲಿ ನಮ್ಮ ಜೊತೆಗೆ ಬರುವ ಸೇನಾಪತಿಗಳು ಯಾರು ಎನ್ನುವ ಚಿಂತನೆ. ಒಂದು ನಾಮ, ಇನ್ನೊಂದು ಪ್ರಾಣ. ಒಂದು ಶಬ್ದ, ಇನ್ನೊಂದು ಶಬ್ದದ ಹಿಂದಿನ ಉಸಿರು. ಉಸಿರಿಲ್ಲದೆ ಶಬ್ದ ಇಲ್ಲ ನೋಡಿ. ಪ್ರಾಣವೇ ಸಾಧನ. ಪ್ರಾಣವೆಂಬುದು ಜೀವದ ವಾಹನ. ದೇವರ ವಾಹನವೂ ಕೂಡ ಹೌದು. ಈಗ ರಾಮನ ವಾಹನ ಹನುಮಂತ, ಅವನು ಪ್ರಾಣಸ್ವರೂಪಿ, ಮುಖ್ಯ ಪ್ರಾಣ ಅಂತ ಕರೀತಾರಲ್ಲ ಅವನನ್ನ. ಹನುಮನ ಮೇಲೇರಿ ರಾಮ ಯುದ್ಧ ಮಾಡ್ತಾನೆ, ಹನುಮನ ಮೇಲೇರಿ ರಾಮ ಪ್ರಯಾಣ ಮಾಡ್ತಾನೆ. ಶ್ರೀ ವಿಷ್ಣು ಗರುಡನ ಮೇಲೇರಿ ಸಂಚಾರ ಮಾಡ್ತಾನೆ. ಗರುಡ ಅಂದ್ರೂ ಕೂಡ ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಅದೆಲ್ಲ ಪ್ರತೀಕಗಳು. ಅಂದ್ರೆ ಪ್ರಾಣದ ಮೇಲೆ ಆತ್ಮ ಸಂಚಾರ ಮಾಡೋದನ್ನು ತೋರಿಸೋದು. ಹಾಗೆ ನಾವು ಕೂಡ ಸಣ್ಣಕ್ಕೆ ನಾವು ಇದ್ದಲ್ಲಿ ಮಹಾವಿಷ್ಣುಗಳೇ, ಏನು ಕಡಿಮೆ ಇಲ್ಲ ನಾವೇನು. ನಮ್ಮ ಸಂಚಾರ ಅದು ಪ್ರಾಣವನ್ನು ಅವಲಂಬಿಸಿದೆ. ಹಾಗಾಗಿ ಪ್ರಾಣ ಜೀವದ ವಾಹನ, ಪ್ರಾಣ ಜೀವದ ಸಾಧನ ಮತ್ತು ಉಪಕರಣ ಅದು ಅಂತ. ಜೀವ ಏನ್ ಮಾಡಬೇಕು ಅಂದ್ರೂ ಪ್ರಾಣದ ಮೂಲಕ ಮಾಡುತ್ತೆ. ಪ್ರಾಣ ಇಲ್ದಿದ್ರೆ ಜೀವ ಇಲ್ಲ. ನಮಗೆಲ್ಲ ಒಂದೇ ತರ ಕೇಳುತ್ತಲ್ವಾ, ಪ್ರಾಣ ಹೋಯ್ತು ಅಂದ್ರೆ ಜೀವ ಹೋಯ್ತು ಅಂದ್ರೆ ಒಂದೇ ತರ ಒಂದೇ ಅಲ್ಲ, ಅದು ಪರಿಣಾಮ ಒಂದೇ ಅಷ್ಟೇ. ಜೀವ ಅಂದ್ರೆ ರಥಿಕ, ಪ್ರಾಣ ಅಂದ್ರೆ ರಥ. ಹಾಗಾಗಿ ಕಾರ ಬಂತು ಅಂದ್ರೆ ಗುರುಗಳು ಬಂದ್ರು ಅಂತ ಅಂದ ಹಾಗೆ ಅದು ಅಂತ. ಗುರುಗಳು ಬಂದು ಕಾರ್ ಬಂತು ಅಂತ ಬಂದಿರುತ್ತೆ ಕಾರಲ್ಲಿ. ಹಾಗೆ ಜೀವ ಮತ್ತು ಪ್ರಾಣಗಳು, ಪ್ರಾಣದ ರಥವನ್ನೇರಿ ಜೀವ ಸಂಚಾರ ಮಾಡ್ತಾನೆ. ಪ್ರಾಣವೆಂಬುದು ಒಂದು ಸೆಕ್ರೆಟರಿ ಇದ್ದ ಹಾಗೆ ಜೀವಕ್ಕೆ. ಏನಿದ್ರು ಜೀವಕ್ಕೆ, ಜೀವ ಪ್ರಾಣಕ್ಕೆ ಹೇಳೋದು ಅಂತ. ಪ್ರಾಣದ ಮೂಲಕ ಕಾರ್ಯಗಳಾಗಬೇಕು ಎಲ್ಲ ಕಾರ್ಯಗಳು. ಸರ್ವಕ್ರಿಯಾ ಮೂಲ ಪ್ರಾಣ ಅಂತ. ಕ್ರಿಯೆ ಅಂತ ಏನು ನಡೆದ್ರು ಪ್ರಾಣ ಇಲ್ಲದೆ ನಡೆಯೋದಿಲ್ಲ. ಪ್ರಾಣದ ಮೂಲಕ ನಡೀಬೇಕು ಎಲ್ಲ ಕ್ರಿಯೆಗಳು. ಎಲ್ಲಾ ಕ್ರಿಯೆಗಳು ಪ್ರಾಣ ಮೂಲ. ಸ್ಪಂದ, ಒಂದು ಸಣ್ಣ ಸ್ಪಂದ ಕೂಡ ಪ್ರಾಣದ ಮೂಲಕನೇ ಆಗುತ್ತೆ. ಅಂದಮೇಲೆ ಮತ್ತೆ ಸಾಧನೆ ಪ್ರಾಣ ಬಿಟ್ಟು ಆಗೋದೇ ಹಾಗೆ. ಈಗ ರಥ ಅಂದ್ರೂ ಕೂಡ ಅರ್ಥ ಅದೇ ತಾನೆ, ಚಲನೆ ಅಂತ, ಸಂಚಾರ ಅದು ಅಂತ. ಹಾಗಾಗಿ ಅದನ್ನ ಗಟ್ಟಿ ಮಾಡು ಅಂತ. ಈಗ ಒಂದು ಮರದ ದಿಮ್ಮಿಯನ್ನು ಕತ್ತರಿಸಬೇಕು ಅಂದ್ರೆ ಕೊಡ್ಲಿ ಹರಿತ ಮಾಡುವಂತಂದ ಹಾಗೆ ಅಂತ, ಕತ್ತಿ ಹರಿತ ಮಾಡುವಂತಂದ ಹಾಗೆ ಪ್ರಾಣಾಯಾಮ ಮಾಡು, ಪ್ರಾಣವನ್ನು ಬಲಪಡಿಸು, ಪ್ರಾಣವನ್ನು ದೀರ್ಘಗೊಳಿಸು. ಪ್ರಾಣ ದೊಡ್ಡದಾಗಲಿ ಅಪಾನಕ್ಕಿಂತ ಪ್ರಾಣಾಯಾಮ. ಉಸಿರು, ತುಂಬಾ ಸಂಗತಿಗಳಿದೆ ಇದರಲ್ಲಿ. ನಾವು ತಿಳ್ಕೊಳ್ಬೇಕಾದ್ದು ಮತ್ತು ಸಾಧನೆಯನ್ನು ತಿಳ್ಕೊಳ್ಬೇಕಾಗಿರೋದು ತುಂಬಾ ಸಂಗತಿಗಳಿದೆ. ಇದೆಲ್ಲ ಎಂದು ಪ್ರಾಣಾಯಾಮ ಅಂತ ಪಾದರ ಶುರು ಮಾಡಿದರೆ ಪ್ರಾಕ್ಟಿಕಲ್ ಅದು. ಅಂದರೆ ಸುಮ್ಮನೆ ಕಥೆ ಅಲ್ಲದು, ಅದು ಪುರಾಣ ಅಲ್ಲದು, ಅದು ಪ್ರಯೋಗದ ವಿಷಯ ಅಲ್ಲ. ಅನುಭವಿಸಿ ತಿಳ್ಕೊಳ್ಳುವಂಥದ್ದು ಅದು ಅಂತ. ಸುಮ್ಮನೆ ನಾವು ಒಂದು ದಿಕ್ಸೂಚಿ ಹಾಗೆ ತೋರಿಸ್ಬೋದಷ್ಟೇ ಆ ಕಡೆಗೆ ಅಂತ. ಹಾಗಾಗಿ ಮೊದಲ ಪ್ರಾಣಾಯಾಮವೇ ಅದಕ್ಕೆ ಹೆಸರು ನಾಡಿ ಶೋಧ ಅಂತ. ಮೊಟ್ಟ ಮೊದಲ ಪ್ರಾಣಾಯಾಮವೇ ನಾಡಿ ಶೋಧ ಅಂದ್ರೆ ನಾಡಿಗಳನ್ನು ಶೋಧಿಸುವಂತ, ಶುದ್ಧಗೊಳಿಸುವಂತ ಪ್ರಾಣಾಯಾಮ ಮೊದಲನೇದೇ ಇದು ನಾಡಿ ಶೋಧ ಅಂತ ಹೆಸರದಕ್ಕೆ. ಮೊದಲನೇ ಪೆಟ್ಟಿಗೆ ಕುಂಭಕ ಇರೋದಿಲ್ಲ. ನಾಡಿ ಶೋಧ ಅನ್ನುವಾಗ ವಿಭಿನ್ನ ಗತಿಯಲ್ಲಿ ಪ್ರಾಣ ಸಂಚಾರ,
ಉಸಿರಾಟದ ಸಂಚಾರ. ಅದನ್ನ ಬಲ್ಲವರು ಹೇಗೆ ಹೇಳ್ತಾರೆ ಅಂದರೆ ತುಂಬ ಸೂಕ್ಷ್ಮಗಳು ಅವೆಲ್ಲ. ಈಗ ಮಾಮೂಲಿ ಉಸಿರಾಟ ಒಂಥರ ಇರುತ್ತೆ, ಪ್ರಾಣಾಯಾಮ ಬೇರೆ ಥರ ಇರುತ್ತೆ. ಇಷ್ಟಂತೂ ನಮ್ಮ ಮನಸ್ಸಿಗೆ ಕೂಡಲೇ ಗೊತ್ತಾಗುತ್ತಲ್ವಾ, ಪ್ರಾಣಾಯಾಮದ ಉಸಿರಾಟ ಬೇರೆ ತರಹ, ಮಾಮೂಲಿ ಬೇರೆ ತರಹ. ಮಾಮೂಲಿ ಬೇರೆ ತರಹ ಅಂದ್ರೆ ಏನು, ಪಾಪ ಇದೆಯಲ್ಲ ಅದು ತಾನು ಇರೋದ್ಬೇಕಾದ ಹಾಗೆ ಉಸಿರಾಡಿಸ್ತಾ ಇದೆ ಅಂತ, ಅಂದ್ರೆ ತನಗೆ ಬೇಕಾದ ವಾತಾವರಣ ಇಟ್ಕೊಂಡಿದೆ ಅದು ಅಂತ. ಅದಿರ್ಬೇಕಲ್ಲ, ಅದು ಪಾಪ ಅದರದ್ದು ಸಾಧ್ಯ ಇದೆ ಅಂದ್ರೆ ಅದು ಬದುಕ್ಬೇಕಲ್ಲ. ಹಾಗಾಗಿ ಹೇಗೆ ಉಸಿರಾಟ ಇದ್ರೆ ತಾನು ಇರಬಹುದು ದೇಹದಲ್ಲಿ, ಹಾಗೆ ಉಸಿರಾಡು ಹಾಗೆ ಮಾಡುತ್ತೆ ಅದು ಅಂತ. ನಮ್ಮ ಇಡೀ ಚಲನ ವಲನಗಳು ಕೂಡ ಹಾಗೆ ಅದೇ ತರ ಹಾಗೂ ಹಾಗೆ ಮಾಡುತ್ತೆ ಅದು ಅಂತ. ಪ್ರಾಣ ಅದು ಪಾಪ ಅಂತ. ಈ ಪ್ರಾಣಾಯಾಮ ಒಂದು ಅಂದ್ರೆ ಕೃತ್ರಿಮ ಅಲ್ಲ, ನಿಜವಾಗಿ ನಾವು ಹೇಳ್ಬೇಕಾದ್ರೆ ಹೇಳ್ಬೇಕಾಗತ್ತೆ. ಅದು ನಮ್ಗೆ ಸಹಜ ಉಸಿರಾಟ ಕಾಣುತ್ತೆ ನಮಗೆ, ನಾವು ದಿನಡಿ ಮಾಡ್ತಾ ಇರೋ ಉಸಿರಾಟ ಇದೆಯಲ್ಲ ಅದು ಸಹಜ ಉಸಿರಾಟ ಅಂತ ಅನ್ಸುತ್ತೆ ನಮಗೆ. ಅದಕ್ಕೆ ಪ್ರತಿಪ್ರಗತಿ ಅಂತ ಅಂದ್ರೆ ಅದಕ್ಕೆ ವ್ಯತ್ಯಸ್ತವಾದ ಬೇರೆ ರೀತಿಯ ಆರ್ಟಿಫಿಷಿಯಲ್ ಆಗಿ ಕೃತ್ರಿಮವಾಗಿ ಬೇರೆ ತರ ಉಸಿರಾಡುತ್ತೆ ನಾವು ಅಂತ. ಅಂದ್ರೆ ಅದ್ರ ವಿಪರ್ಯಾಸ ಅಂದ್ರೆ ಏನಂದ್ರೆ ಆ ಕೃತ್ರಿಮ ಉಸಿರಾಟ ಮಾಡ್ತೇವಲ್ಲ ಅದು ಸಹಜ ಉಸಿರಾಟ, ಇದು ಕೃತ್ರಿಮ ದಿನಡಿ ಮಾಡ್ತಿರೋದು ಹಿಂದೆ ಮುಂದೆ ಆಗ್ಬಿಟ್ಟಿದೆ. ಈಗ ಯಾರಾದ್ರೂ ಒಬ್ರು ತಲೆ ಕೆಳಗಾಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಖಾಯಂ ಆಗಿ ಒಂದು ಪನಿಷ್ಮೆಂಟ್ ಏನೋ ಬಂದು ಒಂದು 15 ದಿನ ಕಾಲು ಉರು ಹಾಗೆ ನೆಲಕ್ಕೆ ಏನು ಓಡಾಟಿದ್ರು ಕೈಲೇ ಮಾಡಬೇಕು ಅಂತ ಏನಾದ್ರು ಒಂದು ಪನಿಷ್ಮೆಂಟ್ ಇದ್ದು ಅಭ್ಯಾಸ ಆಗೋದು ತುಂಬಾ ಕಾಲ ಹಾಗೆ ಮಾಡಿದ್ದು, ಆಮೇಲೆ ಅವ್ನು ನಟ ನಿಲ್ಲಿಸೋದೇ ಕಷ್ಟ ಆಗ್ಬೋದು ಅಂತ. ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ಬೋದು ಅವನಿಗೆ ಅಂತ, ನಟನ ಸಿದ್ಧ ನಿಂತ್ಕೊಳ್ಳೋದು ಅಂತ. ಈ ತಲೆ ಕೆಳಗೆ ನಿಂತ್ಕೊಂಡ್ರೆ ಸಹಜ ಅಂತ ಅನಿಸ್ಬೋದು ಅಂತ. ಆ ತರ ಇದೆ ನಮ್ಮ ಸ್ಥಿತಿ ಅಂತ. ಹಾಗಾಗಿ ಪ್ರಯತ್ನಪೂರ್ವಕವಾಗಿ ಭಿನ್ನ ರೀತಿಯ ಉಸಿರಾಟವನ್ನು ಮಾಡ್ತೇವೆ ಪ್ರಾಣಾಯಾಮದಲ್ಲಿ, ಅದು ಸಹಜ ಆಗಬೇಕು ಅಂತ. ಅದು ಅದು ಕೆಲಸ ಮಾಡಕ್ ಶುರು ಮಾಡ್ತೇವೆ. ನೀವು ಆ ರೀತಿಯ ಆಳವಾದ ಉಸಿರಾಟ, ಸಮಾಧಾನದ ಉಸಿರಾಟ, ಎಷ್ಟೋ ಆಳದವರೆಗೆ ಹೋಗ್ಬೇಕು ಉಸಿರು, ಎಷ್ಟೋ ದೂರದವರೆಗೂ ಹೊರಗಡೆ ಹೋಗ್ಬೇಕು ಹೊರಗಡೆ ಹೋಗುವಾಗ, ಅದೆಲ್ಲ ಮಾಡಕ್ ಶುರು ಮಾಡಿದ್ರೆ ನಿಮ್ಗೆ ಅಂದ್ರೆ ದೈನಂದಿನ ಉಸಿರಾಟ ಮಾಮೂಲಿ ಉಸಿರಾಟ ಕೂಡ ಬೇರೆ ತರ ಆಗಕ್ ಶುರುವಾಗತ್ತೆ. ನೀವು ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಅಂತ ಅಂದ್ರೆ ಅದು ಹಾಳಾಗೋದು ಕೂಡ ಅಷ್ಟು ಸರಳವಾಗಿ ಕಾಣುತ್ತೆ, ಸರಿ ಮಾಡೋದು ಕೂಡ ಅಷ್ಟು ಸರಳವಾಗಿದೆ. ಉಸಿರಾಟ ವ್ಯತ್ಯಾಸ ಆಗತ್ತೆ, ಉಸಿರಾಟ ವ್ಯತ್ಯಾಸ ಆಗತ್ತೆ ನೀವು ಪಾಪ ಮಾಡಿದಾಗ. ಉಸಿರಾಟ ಸರಿ ಮಾಡಿದ್ರೆ ಸರಿ ಆಗತ್ತೆ, ಸರಿ ಮಾಡೋ ಕೆಲಸ ಇದೆ ಅಂತ. ಸರಿ ಮಾಡಕ್ ಬಿಡೋದಿಲ್ಲ ಅದೊಂದು. ಈ ಉದಾಹರಣೆಗೆ ನೆಟ್ಟಿಗೆ ಕೂತ್ಕೊಂಡ್ರೆ ಒಂದಷ್ಟು ಕಾಲ ಸ್ಥಿರವಾಗಿ ಗತಿ ಸಿಗುತ್ತೆ ಧ್ಯಾನದಲ್ಲಿ, ಕೂತ್ಕೊಳ್ಳೋಕೆ ಬಿಡೋದಿಲ್ಲ ಅದು. ಅಷ್ಟೊತ್ತಿಗೆ ಇಲ್ಲೆಲ್ಲ ಅಂದ್ಕೊಂಡು ನೋವೇ ಆಗತ್ತೆ ಒಂದು ಸತ್ಯ ಅಂತ, ಆವಾಗ ಮಾತ್ರ ಆಗತ್ತೆ ಅದಂತ. ಅದು ಬಿಡೋದಿಲ್ಲ ಅಂತಂದ್ರೆ ಅದು ಅದರ ಅಸ್ತಿತ್ವದ ಪ್ರಶ್ನೆ, ಅದಕ್ಕಾದ್ರೂ ಅದು ಹುಡ್ಕೊಳಕ್ ಆಗೋದಿಲ್ಲ ಅಂತ. ಹಾಗಾಗಿ ಪ್ರಾಣಾಯಾಮ ಅಂತ, ಆ ಪ್ರಾಣವೆಂಬ ವಾಹನವನ್ನ ಬೇಕಾದಾಗೆ ಸಜ್ಜುಗೊಳಿಸುವಂಥದ್ದು. ಅದು ವಾಹನ ಹೋದು ಸಾಧನವೂ ಹೋದು, ಅದು ನಮ್ಮನ್ನು ಮುಂದಕ್ಕೆ ಕರ್ಕೊಂಡೇ ಹೋಗುತ್ತೆ ಮತ್ತೆ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೊಳ್ಳುತ್ತೆ ಅದು ಅಂತ. ಅದಕ್ಕೆ ಬೇಕಾದಾಗೆ ರಥವನ್ನ ಸಜ್ಜುಗೊಳಿಸುವಂಥದ್ದು ಅಂತ ಹಾಗೆ ತಗೊಳ್ಬೋದು ನಾವು ಅದನ್ನ. ಹಾಗೆ ಇನ್ನೂ ತುಂಬಾ ಸಂಗತಿಗಳಿದೆ, ನಾವು ನಾಳೆ ಅದನ್ನ ಮುಂದುವರಿಸೋಣ ಪುನಃ. ಈ ಪಾಪ ಹೋಗಿ ನಿಲ್ಲದೆ ನಾಡಿಗಳಲ್ಲಿ ಅಂತ, ಇದು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ಚೆನ್ನಾಗಿ. ಪಾಪ ಸಂಗ್ರಹವಾಗುವ ಸ್ಥಳ ಯಾವುದು ಅಂದ್ರೆ ನಾಡಿಗಳು ಅಂತ. ಮತ್ತೆ ಮಾಡೋ ಕೆಲಸನೇ ಅದನ್ನ ಅವಲಂಬಿಸಿ ಶುರು ಮಾಡಿದ್ದು. ಮಾಡೋ ಕೆಲಸ ಏನು ಅಂದ್ರೆ ತಡೆ ಬಿಟ್ಟೋದು ಅಂತ. ಈಗ ಪ್ರಧಾನವಾದ ಸುಷುಮ್ನ ನಾಡಿ ಇದೆ ಇಲ್ಲಿ ನಿತ್ಯ. ಈಗ ಬ್ರಹ್ಮರಂಧ್ರದಿಂದ ಭೂಮಧ್ಯವನ್ನು ಹಾದು ಕೆಳಗಡೆ ಬರುತ್ತದೆ, ಮೂಲಾಧಾರ ಕಡೆ ಹೋಗುತ್ತದೆ. ಅದು ಮುಖ್ಯ ನಾಡಿ, ಅದು ಅದು ರಾಜರಸ್ತೆ, ಅದು ಮುಖ್ಯವಾದ ಮಾರ್ಗ. ಅದು ಅಲ್ಲಿ ಭಗವತ್ ಪ್ರಕಾಶ ಹರಿತಾ ಇದೆ ಅಂತ, ಅಲ್ಲಿ ಭಗವದ್ ಆನಂದ ಹರಿತಾ ಇದೆ ಅಂತ. ಅಲ್ಲಿ ಹೋಗಿ ತಲುಪಬೇಕಾಗಿದೆ ನಾವು ಅಷ್ಟೇ. ನೀವು ಬ್ರಹ್ಮವನ್ನು ತಲುಪಬೇಕು ಅಂತೆಲ್ಲ ಬೇಡ, ತೊಂದರೆ ಇಲ್ಲ. ಬ್ರಹ್ಮ ಮಾರ್ಗವನ್ನು ತಲುಪಿದ್ರೆ ಸಾಕು, ಅದು ತಾನೇ ಹೋಗುತ್ತೆ ಮುಂದೊಂದಾಗುತ್ತೆ. ಅದು ನಾವು ಹೇಗಾದ್ರೂ ಬೇಡ ಸುಷುಮ್ನ ನಾಡಿಯನ್ನು ತಲುಪಿದ್ರೆ, ಆ ಮಧ್ಯ ನಾಡಿಯನ್ನು ಮಧ್ಯ ಮಾರ್ಗವನ್ನು ತಲುಪಿದ್ರೆ ಅಲ್ಲಿ ಭಗವತ್ ಸಂಬಂಧ ಇದೆ ಆ ನಾಡಿಯಲ್ಲಿ. ಅದಿದ್ದಲ್ಲಿ ಪಾಪ ಇರೋಕ್ಕಾಗೋದಿಲ್ಲ, ಪಾಪವನ್ನು ನಿವಾರಣೆ ಮಾಡುತ್ತೆ ಅದು. ಎಲ್ಲಿ ಭಗವತ್ ಪ್ರವಾಹ ಇದೆ, ಭಗವತ್ ಸಂಬಂಧ ಇದೆ, ಭಗವದ್ ಆನಂದ ಇದೆ, ಅದು ಪಾಪವನ್ನು ಇರೋಕೆ ಪಡೋದಿಲ್ಲ. ಅದು ಅದರ ಅದು ಅಲ್ಲಿ ಅಲ್ಲಿ ಪಾಪ ಹೋಗಕ್ಕೆ ಆಗೋದೇ ಇಲ್ಲ, ಪ್ರವೇಶಕ್ಕೆ ಜಾಗ ಇಲ್ಲ ಅಲ್ಲಿಗೆ. ಅದೇನು ಮಾಡುತ್ತೆ ಅಂದರೆ ಅಲ್ಲಿ ಹೋಗೋ ದಾರಿ ಇದೆಯಲ್ಲ, ಅಡ್ರಸ್ತೆಗಳು ಸಂಡ್ರಸ್ತೆಗಳು ಇದೆಯಲ್ಲ, ಅಲ್ಲಿ ಹೋಗಿ ಬ್ಲಾಕ್ ಮಾಡುತ್ತೆ, ತಡೆಗಟ್ಟಿಬಿಡುತ್ತೆ. ಅಲ್ಲಿ ಅಲ್ಲಿ ಹೋಗಿ ಬೇರೆ ಆ ಥರ ಮಾಡುತ್ತೆ ಅದು ಅಂತ. ಅದನ್ನು ನಿವಾರಿಸ್ಕೊಂಡು ನಾವು ಹೋಗಿ ತಲುಪಬೇಕು ಅಂತ. ಅದಕ್ಕೆ ಇರೋದು ಪ್ರಾಣಾಯಾಮ ಅಂತ. ಹಾಗಾಗಿ ನಾಡಿಗಳಲ್ಲಿ ಎಲ್ಲಿ ಪಾಪ ಹೋಗಿ ಅಡ್ಡ ಬಂದು ಕುಳಿತಿದೆ ಅದನ್ನ ನಿವಾರಿಸುವಂತ ಅದನ್ನು ತೆಗೆಯೋ ಕೆಲಸವನ್ನು ಮಾಡಬೇಕು ಅದು.
ಪ್ರಾಣಾಯಾಮ, ಆ ಬಗ್ಗೆ ಉಸಿರಾಟ ಅಷ್ಟು ದೂರ ಹೋಗಿ ಹಿಂದಕ್ಕೆ ಬರೋದಲ್ಲ, ಆಡದವರೆಗೆ ಹೋಗೋದಂತ. ನೀವು ಬೇಕಾದ್ರೆ ಕೆಲವರಿಗೆ ಗೊತ್ತಿರ್ಬೋದು, ಅಥವಾ ಸರಿಯಾಗಿ ಪ್ರಾಣಾಯಾಮ ಮಾಡ್ತಾ ಇದ್ರೆ ಉಸಿರು ತಗೊಂಡಾಗ ಉಸಿರು ಹೋಗ್ತಾ 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 ಒಳಗಡೆ ಹೋಗಿ ಅದು ಮುಳುಗುತ್ತೆ ಅಲ್ಲೊಂದು ಕಡೆಗೆ, ಎಲ್ಲೊಂದು ತಾಸಾಗಿ ಮುಂದಕ್ಕೆ ಹೋಗುತ್ತೆ. ಆ ಅನುಭೂತಿ ಬರುತ್ತೆ ನೋಡಿ. ಬೇಕಾದ್ರೆ ತುಂಬ ಸುಲಭವಾದ ಅನುಭವ ನಾವು ಹೇಳ್ತಾ ಇರೋಂಥದ್ದು, ಇದು ನರ್ಸರಿ ಅನುಭವ ಅನ್ನೋ ಥರದ್ದು. ಅದು ಪೂರ್ ತೃಪ್ತಿ ಆಗುತ್ತೆ ಅಂತ, ಉಸಿರು ಒಳಗೆ ತಗೊಂಡಾಗ ಅದು ಸಮಾಧಾನ ಆಗುತ್ತೆ ನಮಗೆ ಅಂತ, ತೃಪ್ತಿ ಆಗುತ್ತೆ ಅಂತ. ಅಷ್ಟು ಆಳಕ್ಕೆ ಹೋಗುತ್ತೆ ಅದು ಅಂತ, ಆ ಉಸಿರು ಅಂತ. ಈಗ ಹೋಗೋದಿಲ್ಲ, ಶಾರ್ಟ್ ಆಗಿದೆ ಅದು, ಸ್ವಲ್ಪ ದೂರ ಹೋಗುತ್ತೆ, ಏನೋ ತಡೆದು ವಾಪಸ್ ಬರುತ್ತೆ, ಮತ್ತೆ ಮುಂದಕ್ಕೆ ಹೋಗೋದಿಲ್ಲ ಜಾಸ್ತಿ, ಅದು ಆಳಕ್ಕೆ ಹೋಗೋದಿಲ್ಲ ಜಾಸ್ತಿ. ಆಳಕ್ಕೆ ಹೋಗ್ಬೇಕು ನಮ್ಗೆ ಗೊತ್ತಾಗ್ಬೇಕು, ಇಳಿತು 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 ಕೆಳಗಿಳಿತು ಇನ್ನೂ ಕೂಡ ಅಂತ, ಇನ್ನೂ ಆಳಕ್ಕೆ ಹೋಯ್ತು ಅದು ಅಂತ, ದಾಟಿ ಹೋಯ್ತು ಅಂತ ಅಲ್ಲಿ ಅಂತ ಒಂಥರ ಸಮಾಧಾನ ಬರುತ್ತೆ ಆ ಸಮಯದಲ್ಲಿ. ಆಗ ಉಸಿರಾಡಿದಾಗ ಏನೋ ಒಂಥರ ಈಗ ತೃಪ್ತಿ ಬರುತ್ತೆ ಅದರಲ್ಲಿ. ಅದು ಸಾಮಾನ್ಯವಾಗಿ ಈ ಮಾಮೂಲಿ ಉಸಿರಾಟದಲ್ಲಿ ಬರೋದಿಲ್ಲ ಆ ತೃಪ್ತಿ. ಮಾಮೂಲಿ ಉಸಿರಾಟ ಸಾಯದೇ ಇರೋದಕ್ಕೆ ಕಾರಣ ಇದೆ, ಸಾಯಕ್ಕೆ ಪಟ್ಟಿಲ್ಲ ನಮ್ಮನ್ನದು ಅಷ್ಟೆ. ಅದು ಲಿವಿಂಗ್ ಅಲ್ಲ, ಅದು ಸರ್ವಿವಿಂಗ್. ಅದು ಬದುಕಿದೆ ಸದ್ಯಲ್ಲ ಅಂತ, ಇದು ಹಾಕಿದೆ ನಮ್ಮ ಆಕ್ಸಿಜನ್ ಹಾಕಿದ್ದಾರೆ ಅಂತ. ಎಂತ ಹೆಸರು ಅದಕ್ಕೆ? ವೆಂಟಿಲೇಟರ್, ವೆಂಟಿಲೇಟರ್, ವೆಂಟಿಲೇಟರ್ ಅದು ಹಾಕಿದ್ದಾರೆ. ಹಾಗಾಗಿ ಏನು ಅಂದ್ರೆ ಸತ್ತು ಇಲ್ಲ ಅಂತ. ಸತ್ತಿಲ್ಲ ಅಂದ್ರೆ ಏನು ಅಂದ್ರೆ ಸತ್ತು ಇಲ್ಲ, ಬದುಕು ಇಲ್ಲ ಅಂತ. ಹಾಗಾಗಿ ಪ್ರಯೋಜನವೂ ಇಲ್ಲ, ಏನು ನಷ್ಟ ಅಂದ್ರೆ ಸತ್ತಿಲ್ಲ ಅಂತ ಅಷ್ಟೇ. ನಮ್ಮ ಉಸಿರಾಟದ ಕೆಲಸ, ಉಸಿರಾಟಕ್ಕೆ ಬರೀ ಅಷ್ಟೇ ಅಲ್ಲ, ಅದಕ್ಕಿಂತ ತುಂಬಾ ಜಾಸ್ತಿ ಕೆಲಸ ಇದೆ, ತುಂಬಾ ಜಾಸ್ತಿ ಕೆಲಸ ಇದೆ. ಉಸಿರು ಅನ್ನೋದು ತುಂಬಾ ಸ್ಥೂಲ ರೂಪ, ಅದು ಸೂಕ್ಷ್ಮ ರೂಪವೇ ಪ್ರಾಣ. ಉಸಿರಿನ ಸೂಕ್ಷ್ಮ ರೂಪ, ಉಸಿರಿನ ಆಂತರ ರೂಪ ಅದೇ ಪ್ರಾಣ. ಆ ಪ್ರಾಣವನ್ನು ನಿಯಂತ್ರಿಸಬಹುದು ಉಸಿರಿನ ಮೂಲಕವಾಗಿ. ಪ್ರಾಣ ನಿಯಂತ್ರಣಕ್ಕೆ ಬಂದ್ರೆ ಎಲ್ಲ ಬಂತು, ಬ್ರಹ್ಮಾಂಡವೇ ನಿಮ್ಮ ನಿಯಂತ್ರಣಕ್ಕೆ ಬಂತು. ಮನಸ್ಸು ಕೂಡ ಹಾಗೆ ಅಂತ, ಮನಸ್ಸು ಕೂಡ ಹಾಗೆ ಅಂತ. ಅದು ಎರಡು ಮುಖಗಳು ಅಂತ, ಹೀಗೆ ಪ್ರಾಣ ಆದ್ರೆ ಹೀಗೆ ಮನಸ್ಸು ಅಂತ. ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಇದು ಸಿಕ್ಕಿದ್ರೆ ಅದು ಸಿಗತ್ತೆ ಕೈಗೆ, ಅದು ಸಿಕ್ಕಿದ್ರೆ ಇದು ಸಿಗತ್ತೆ ನಿಮಗೆ. ಧ್ಯಾನದಲ್ಲಿ ಗತಿ ಸಿಕ್ಕಿದ್ರೆ ಉಸಿರಾಟ ತಾನಾಗಿ ಪ್ರಾಣಾಯಾಮ ಮಾಡಿದ್ರೆ ಏನಾಗಬೇಕು? ತಾನಾಗುತ್ತೆ, ತಾನಾಗುತ್ತೆ ಅದು. ಈಗ ಯಾರು ಪ್ರಾಣಾಯಾಮ ಮಾಡಿದ್ರೆ ಮುಕ್ತ ಆಗೇ ಇಲ್ವಾ ಅಂತ ಕೇಳಬೇಡಿ, ಅವ್ರ ಪ್ರಾಣಾಯಾಮ ಆಗಿರುತ್ತೆ ಅವರಿಗಷ್ಟೇ. ಅವನ ಮನಸ್ಸು ತಹಬಂದಿಗೆ ಬಂದರೆ, ಅವನ ಮನಸ್ಸು ಪೂರ್ಣ ಸಮಾಧಾನಕ್ಕೆ ಬಂದರೆ ಉಸಿರಾಟದ ಗತಿ ಬೇರೆ ಆಗುತ್ತೆ. ಹರೇ ರಾಮ್.